ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ಏಮಾ. ಇವತ್ತಿನ ಈನನ್ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಮನೆಯಲ್ಲೇ ಸಿಗೋ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಒಂದು ಸ್ಕಿನ್ ವೈಟ್ನಿಂಗ್ ಮಾಸ್ಕ್ ನ ನಿಮ್ಗೆಲ್ಲರಿಗೂ ತಿಳಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬಾ ಅಂದ್ರೆ ತುಂಬಾ ಸುಲಭವಾಗಿ ಮನೆಯಲ್ಲೇ ಇದೆಲ್ಲ ಐಟಮ್ಸ್ ಸಿಗುತ್ತೆ. ಇದನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಗ್ಲೋಯಿಂಗ್ ಸ್ಕಿನ್, ನ್ಯಾಚುರಲ್ ಗ್ಲೋನೆಸ್ ಜೊತೆಗೆ ನಿಮ್ ಸ್ಕಿನ್ ನ ವೈಟ್ನಿಂಗ್ ಮಾಡ್ಕೋಬಹುದು ಅನ್ನೋದನ್ನ ಫ್ರೆಂಡ್ಸ್ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಿಸ್ ಮಾಡದೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲೇ ಕಾಣಿಸ್ತೀರಾ ಬೆಲ್ ಐಕಾನ್ ಅನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇದರಿಂದ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ನಿಮಗೆ ಆದಷ್ಟು ಬೇಗ ತಲುಪುತ್ತೆ. ಅದೇ ರೀತಿ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಕೂಡ ಫಾಲೋ ಮಾಡಬಹುದು, ಜೊತೆಗೆ ನನ್ನ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬಹುದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಬನ್ನಿ. ಆಗಿದ್ರೆ ಯಾವ ರೀತಿಯಾಗಿ ಈ ಸ್ಕಿನ್ ವೈಟ್ನಿಂಗ್ ಮಾಸ್ಕ್ ನ ರೆಡಿ ಮಾಡ್ಕೋಬಹುದು ಅಂತ ಹೇಳಿ ತಿಳಿಸ್ಕೊಳ್ತಾ ಇದ್ದೀನಿ. ನಾನಂತೂ ನಿಜವಾಗ್ಲೂ ಪಾರ್ಲರ್ಗೆ ಹೋಗೋದೆ ಮರ್ತು ಬಿಟ್ಟಿದ್ದೀನಿ ನಿಜ ಹೇಳ್ಬೇಕು ಅಂತ ಅಂದ್ರೆ. ಮನೆಯಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಸಿಗೋದ್ರಿಂದ, ಇದು ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ರೀತಿಯಾದ ಕೆಮಿಕಲ್ಸ್ ಇರಲ್ಲ, ಯಾವುದೇ ರೀತಿಯಾದ ನಮಗೆ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲ ನಿಮಗೆ ಕಿಚನಿಗೆ ಹೋದ್ರೆ ಆರಾಮಾಗಿ ಸಿಗುತ್ತೆ ಫ್ರೆಂಡ್ಸ್. ಯಾವ್ದು ಬೇಕಾದ್ರೂ ಎಲ್ಲ ಮನೆಯಲ್ಲೇ ಸಿಗೋದ್ರಿಂದ ಆರಾಮಾಗಿ ಯೂಸ್ ಮಾಡಿಕೊಂಡು ನಿಮ್ಮ ಸ್ಕಿನ್ ನ ವೈಟ್ನಿಂಗ್ ಮಾಡ್ಕೋಬಹುದು. ನಿಮಗೆ ಅದನ್ನ ನಾನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ಹೇಳಿ ಫ್ರೆಂಡ್ಸ್ ಹೋಗಿ ಆ ಫೇಸ್ ಮಾಸ್ಕ್ ನ ನೋಡ್ಕೊಂಡು ಬನ್ನಿ. ಅದಾದ್ಮೇಲೆ ಅದ್ರ ಬೆನಿಫಿಟ್ಸ್ ಏನು ಅಂತ ಹೇಳ್ತೀನಿ, ಆಮೇಲೆ ಅದನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಹಾಗಿದ್ರೆ ನೋಡ್ಕೊಂಡು ಬನ್ನಿ ಯಾವ ರೀತಿಯಾಗಿ ನಾನು ಆ ಫೇಸ್ ಮಾಸ್ಕ್ ನ ರೆಡಿ ಮಾಡಿದ್ದೀನಿ. ಒಂದು ಬೌಲ್ ತಗೊಂಡಿದ್ದೀನಿ, ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ, ರೈಸ್ ಫ್ಲೋರ್. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಟೊಮ್ಯಾಟೊ ಜ್ಯೂಸ್ ಹಾಕ್ತಾ ಇದ್ದೀನಿ. ಎರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಲ್ಕ್ ಹಾಕೊಳ್ಳಿ. ಮಿಲ್ಕ್ ಹಾಕೊಂಡು ಥಿಕ್ ಪೇಸ್ಟ್ ಆಗಿ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ನೀರ್ ತರ ಮಾಡ್ಕೊಳ್ಳಿ, ಥಿಕ್ ಆಗಿರ್ಬೇಕು ಪೇಸ್ಟ್. ನೋಡಿ, ಈ ತರ ಪೇಸ್ಟ್ ರೆಡಿ ಮಾಡ್ಕೊಳ್ಳಿ. ಸೊ ನನ್ನ ಪೇಸ್ಟ್ ರೆಡಿ ಆಗಿದೆ ನೋಡಿ. ಸೊ ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ವ ಯಾವ ರೀತಿಯಾಗಿ ನಾನು ಆ ಫೇಸ್ ಮಾಸ್ಕ್ ನ ರೆಡಿ ಮಾಡಿದೀನಿ ಅಂತ. ಜಸ್ಟ್ 3 ಐಟಮ್ಸ್, 1 ಬಂದು ಮಿಲ್ಕ್, 1 ಬಂದು ಟೊಮ್ಯಾಟೊ ಜ್ಯೂಸ್ ಮತ್ತೆ ರೈಸ್ ಫ್ಲೋರ್. ಎಲ್ಲರಿಗೂ ಇದೆಲ್ಲ ಮನೆಯಲ್ಲೇ ಸಿಗುತ್ತೆ ಅಲ್ವಾ ಫ್ರೆಂಡ್ಸ್. ಸೊ ಇವಾಗ ನಾನು ಫಸ್ಟ್ ಫೇಸ್ ಮಾಸ್ಕ್ ನ ಯಾವ ರೀತಿಯಾಗಿ ಅಪ್ಲೈ ಮಾಡ್ಬೇಕು ಅನ್ನೋದಕ್ಕೂ ಮುಂಚೆ ಬೆನಿಫಿಟ್ಸ್ ಏನೇನು ಅದ್ರದ್ದು ಅಂತ ಹೇಳಿ ಪ್ರತಿಯೊಂದು ಐಟಮ್ದು ಬೆನಿಫಿಟ್ಸ್ ನ ತಿಳಿಸ್ಕೊಳ್ತೀನಿ ಫ್ರೆಂಡ್ಸ್. ಫಸ್ಟ್ ಬಂದು ಮಿಲ್ಕ್. ಮಿಲ್ಕ್ ಇಂದ ನಿಮಗೆ ಏನಾಗುತ್ತೆ ಅಂತ ಅಂದ್ರೆ, ಮಿಲ್ಕ್ ಒಂದು ನ್ಯಾಚುರಲ್ ಕ್ಲೆನ್ಸರ್ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಇದೊಂದು ನ್ಯಾಚುರಲ್ ಕ್ಲೆನ್ಸರ್ ಆಗಿ ವರ್ಕ್ ಮಾಡೋದ್ರಿಂದ ಇದು ನಮ್ಮ ಕ್ಲಿಯರ್ ಸ್ಕಿನ್, ಗ್ಲೋಯಿಂಗ್ ಸ್ಕಿನ್, ಜೊತೆಗೆ ನಮಗೇನಾದ್ರೂ ಪೋರ್ಸ್ ಇದ್ರೆ ಶ್ರಿಂಕ್ ಮಾಡ್ಲಿಕ್ಕೆ ಅದನ್ನ ಹೆಲ್ಪ್ ಮಾಡುತ್ತೆ ಮಿಲ್ಕ್. ಸೊ ನೆಕ್ಸ್ಟ್ ಬಂದು ಟೊಮ್ಯಾಟೊ. ಟೊಮ್ಯಾಟೊ ಇಂದ ನಮಗೆ ಏನಾಗುತ್ತೆ ಅಂದ್ರೆ, ಟೊಮ್ಯಾಟೊ ಬಂದು ಸನ್ ಟ್ಯಾನ್ ರಿಮೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಅದೇ ರೀತಿ ನಮ್ಮ ಫೇಸ್ ಅಲ್ಲಿ ಎಕ್ಸಿಸ್ ಆಯಿಲ್ ನ ರಿಮೂವ್ ಮಾಡ್ಲಿಕ್ಕೆ ಟೊಮ್ಯಾಟೊ ಹೆಲ್ಪ್ ಮಾಡುತ್ತೆ. ಟೊಮ್ಯಾಟೊದಲ್ಲಿ ಆಂಟಿ ಇನ್ಫ್ಲಾಮೇಟರಿ ಪ್ರಾಪರ್ಟಿ ಇರೋದ್ರಿಂದ ಅದು ನಮಗೆ ಸನ್ ಟ್ಯಾನ್ ರಿಮೂವ್ ಮಾಡ್ಲಿಕ್ಕೆ ಮತ್ತೆ ಎಕ್ಸಿಸ್ ಆಯಿಲ್ ನ ರಿಮೂವ್ ಮಾಡಕ್ಕೆ, ಜೊತೆಗೆ ಸ್ಕಿನ್ ಲೈಟ್ನಿಂಗ್ ಮಾಡ್ಲಿಕ್ಕೆ, ಸ್ಕಿನ್ ಗ್ಲೋ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ರೈಸ್ ಫ್ಲವರ್. ರೈಸ್ ಫ್ಲವರ್ ಬಂದು ಇದು ಆಂಟಿ ಏಜ್ನಿಂಗ್ ಪ್ರಾಪರ್ಟಿ ಇರೋದ್ರಿಂದ ಇದು ನಮ್ಮ ಸ್ಕಿನ್ ನ ಲೈಟ್ ಮಾಡುತ್ತೆ, ಜೊತೆಗೆ ಸ್ಕಿನ್ ಸಾಫ್ಟ್ ಮಾಡುತ್ತೆ, ಅದೇ ಜೊತೆ ನಿಮಗೆ ಸ್ಕಿನ್ ಬ್ರೈಟ್ ಕೂಡ ಮಾಡುತ್ತೆ, ಜೊತೆಗೆ ನಿಮಗೆ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರೂ ಡ್ಯಾಮೇಜ್ ಆಗಿದ್ರೆ ಅದನ್ನ ರಿಪೇರ್ ಮಾಡ್ಲಿಕ್ಕೆ ಕೂಡ ರೈಸ್ ಫ್ಲವರ್ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಆದ್ರಿಂದ ಅದನ್ನೆಲ್ಲ ನಾವು ಒಂದು ಮಾಸ್ಕ್ ರೀತಿ ರೆಡಿ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ನಮಗೆ ಪಿಂಪಲ್ಸ್ ಇದ್ರೆ, ಜೊತೆಗೆ ನಿಮ್ದೇನಾದ್ರೂ ಪೋರ್ಸ್ ಓಪನ್ ಪೋರ್ಸ್ ಜಾಸ್ತಿ ಇದ್ರೆ ಶ್ರಿಂಕ್ ಆಗುತ್ತೆ, ಜೊತೆಗೆ ಕ್ಲಿಯರ್ ಸ್ಕಿನ್, ಗ್ಲೋಯಿಂಗ್ ಸ್ಕಿನ್ ಬರುತ್ತೆ. ಜಸ್ಟ್ 1/2 hour ಟೈಮ್ ಸ್ಪೆಂಡ್ ಮಾಡಿದ್ರೆ ಫ್ರೆಂಡ್ಸ್ ನಿಮಗೆ ಒಂದು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಅಂತೂ ಸಿಗುತ್ತೆ, ಸನ್ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ಫ್ರೆಂಡ್ಸ್. ಸೊ ಇವಾಗ ನೋಡಿದೀರ ಅಲ್ವಾ ಮಾಸ್ಕ್ ಯಾವ ರೀತಿಯಾಗಿ ರೆಡಿ ಮಾಡಿದೀನಿ ಅಂತ. ಇವಾಗ ಅದನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಆಗಿದ್ರೆ ಬನ್ನಿ ನೋಡೋಣ ಯಾವ ರೀತಿಯಾಗಿ ಅಂತ. ನೋಡಿ ಫ್ರೆಂಡ್ಸ್, ಈ ಮಾಸ್ಕ್ ಬಂದು ಅದೇನೇನೆ ನೋಡಿ, ಇದನ್ನ ನಾನು ಯಾವ ರೀತಿಯಾಗಿ ಅಪ್ಲೈ ಮಾಡ್ತೀನಿ ಅಂತ ನೋಡಿ. ಈ ತರ ತಗೊಂಡು
ಕಣ್ ಕೆಳಗಡೆ ಹಾಕ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಅದು ಸ್ವಲ್ಪ ಸ್ಕಿನ್ ಸಾಫ್ಟ್ ಇರುತ್ತಲ್ಲ ಅದರಿಂದ. ರಿಬ್ಬನ್ಸ್ ಈ ಥರ ಎಲ್ಲ ಕಡೆ ಹಾಕೊಳ್ಳಿ, ಕತ್ತತ್ರ ನೋಡ್ಕೊಳ್ಳಿ, ಕುತ್ತಿಗೆ ಭಾಗದಲ್ಲೂ. ನೀವು ಈ ಥರ ಏನಾದರೂ ಮಾಸ್ಕ್ ಹಾಕೊಳ್ಳಿಕ್ಕೆ ಮುಂಚೆ ಏರ್ ಬ್ಯಾಂಡ್ ಹಾಕಿ, ಇಲ್ಲ ಫೇಶಿಯಲ್ ಬ್ಯಾಂಡ್ ಹಾಕಿ. ಯಾಕಂತ ಅಂದರೆ ಕೂದಲಿಲ್ಲ ಅಂದರೆ ಮುಂದೆ ಮುಂದೆ ಆರೋ ಚಾನ್ಸಸ್ ಇರುತ್ತೆ. ಫ್ರೆಂಡ್ಸ್ ಇವಾಗ ನೋಡಿ ಎಲ್ಲ ಕಡೆ ಹಾಕಿದ್ದೀನಿ ಇದನ್ನು. ಇದನ್ನು ಕಂಪ್ಲೀಟಾಗಿ ಡ್ರೈ ಆಗಲಿಕ್ಕೆ ಬಿಡೋಣ. ಡ್ರೈ ಆದಮೇಲೆ ವಾಶ್ ಮಾಡಬೇಕು ಕೋಲ್ಡ್ ವಾಟರಿಂದ. ಅದೇ ರೀತಿ ನೆನ್ಪಿಟ್ಕೊಳ್ಳಿ, ನೀವು ಯಾವುದೇ ಮಾಸ್ಕ್ ಅಥವಾ ಏನಾದರೂ ಅಪ್ಲೈ ಮಾಡಲಿಕ್ಕೆ ಮುಂಚೆ ಫ್ರೆಂಡ್ಸ್ ನೀವು ಫೇಸ್ನ ಕೋಲ್ಡ್ ವಾಟರಿಂದ ವಾಶ್ ಮಾಡಿರಬೇಕು. ಯಾವುದೇ ರೀತಿಯಾದ ಮೇಕಪ್ ಇರಬಾರ್ದು, ಮೇಕಪ್ ರಿಮೂವ್ ಮಾಡಿ ಅಪ್ಲೈ ಮಾಡಬೇಕು ಫ್ರೆಂಡ್ಸ್. ಸೊ ಇದನ್ನ ಕಂಪ್ಲೀಟಾಗಿ ಡ್ರೈ ಆಗಲಿಕ್ಕೆ ಬಿಡೋಣ ಫ್ರೆಂಡ್ಸ್. ನಾನು ನಿಮಗೆ ವಾಶ್ ಮಾಡಿ ಮತ್ತೆ ತೋರಿಸ್ತೇನೆ. ಸೊ ಫ್ರೆಂಡ್ಸ್ ನೋಡಿ, ಇವಾಗ ಇದು ಕಂಪ್ಲೀಟಾಗಿ ಡ್ರೈ ಆಗಿದೆ ಫ್ರೆಂಡ್ಸ್. ಇದನ್ನು ನಾನು ಕೋಲ್ಡ್ ವಾಟರಿಂದ ವಾಶ್ ಮಾಡಿ ನಾನು ನಿಮಗೆ ಸಿಗ್ತೀನಿ, ತೋರಿಸ್ತೀನಿ. ಆಲ್ರೆಡಿ ಒಂದು 10 to 15 minutes ಬಿಟ್ಟಿದೆ, ಫುಲ್ ಡ್ರೈ ಆಗಿದೆ. ನಂಗೆ ಮಾತಾಡಲಿಕ್ಕೂ ಕಷ್ಟ ಆಗ್ತಿದೆ, ಅಷ್ಟು ಡ್ರೈ ಆಗಿದೆ. ಸೊ ನಾನು ನಿಮಗೆ ವಾಶ್ ಮಾಡಿ ಸಿಗ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿ, ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಿದ್ದೀನಿ ಫೇಸ್ನ. ಇವಾಗ ಒಂದು ಕಾಟನ್ ಟವಲ್ ತೊಗೊಂಡು ಒರೆಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಆವಾಗ್ಲಿಗೂ ಇವಾಗ್ಲಿಗೂ ಯಾವ ರೀತಿಯಾಗಿ ಡಿಫ್ರೆನ್ಸ್ ಇದೆ ಅಂತ ಹೇಳಿ. ಸೊ ಫ್ರೆಂಡ್ಸ್, ಇದನ್ನು ನೀವು ವಾರಕ್ಕೆ 2 ಸಲ ಯೂಸ್ ಮಾಡೋದ್ರಿಂದ ನಿಮಗೊಂದು 15 ಡೇಸಲ್ಲೇ ಇನ್ನೂ ಕಂಪ್ಲೀಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಒಂದು ದಿನಕ್ಕೆ ಇಷ್ಟು ಅಂತ ಹೇಳಿದ್ರೆ, ನೀವು ಇನ್ನು 15 ಡೇಸ್ ಯೂಸ್ ಮಾಡಿದ್ರಿ ವಾರಕ್ಕೆ 2 ಸಲ ಅಂತ ಹೇಳಿದ್ರೆ ಹೆಂಗಿರುತ್ತೇನಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ, ಯಾವ ರೀತಿಯಾಗಿ ಮನೆಯಲ್ಲೇ ಅದು ಕಿಚನಲ್ಲೇ ಸಿಗೋ ಐಟಮ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ನ ಗ್ಲೋ ಮಾಡ್ಕೋಬೋದು, ಸ್ಕಿನ್ ವೈಟ್ನಿಂಗ್ ಮಾಡ್ಕೋಬೋದು ಅಂತ. ಇನ್ನೊಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.